ಇನ್ನು ಕೇರಳದ ಈ ದುರಂತದಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಇಲ್ಲಿವರೆಗೂ ಸುಮಾರು 9 ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 4 ಕನ್ನಡಿಗರು ಕೂಡ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮತ್ತು ಈ ಪ್ರಕರಣದಲ್ಲಿ ನಮ್ಮ ಕನ್ನಡಿಗರು ಕೂಡ ಇದ್ದಾರೆ. ಚಾಮರಾಜನಗರದ ಅನೇಕ ಮಂದಿ ಇಲ್ಲಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 60 ವರ್ಷದ ಗುರುಮಲ್ಲಣ್ಣ, 54 ವರ್ಷದ ಸಾವಿತ್ರಿ, 43 ವರ್ಷದ ಸಬಿತಾ, 50 ವರ್ಷದ ಶಿವಣ್ಣ, 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನ್, 11 ವರ್ಷದ ಜೀತು, 35 ವರ್ಷದ ದಿವ್ಯಾ, 48 ವರ್ಷದ ರತ್ನ. ಜಲಪ್ರಳಯದಲ್ಲಿ ನಾಪತ್ತೆ ಆಗಿರುವಂತ ಕನ್ನಡಿಗರು ಇಷ್ಟು ಮಂದಿ ಇದೀಗ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಿಗೆ ಹೋಗಿದ್ರು, ಯಾವಾಗ ಹೋಗಿದ್ರು, ಟೋಟಲ್ ಆಗಿ ಇವ್ರ ಜೊತೆಗೆ ಎಷ್ಟು ಜನ ಇದ್ರು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ. ಈಗ ಇವರ ಮನೆಯವರು ಕಂಗಾಲಾಗಿದ್ದಾರೆ. ಹೇಗಪ್ಪ ಇವರನ್ನ ಕರ್ಕೊಂಡು ಬರೋದು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಸದ್ಯದ ಸ್ಥಿತಿಗತಿ ಏನು, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ, ಸಂಪರ್ಕವೇ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ದಯಮಾಡಿ ನಮಗೆ ಇವರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ. ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಹೆಲ್ಪ್ ಲೈನನ್ನು ತೆರೆದಿದೆ. ಗುರುಮಲ್ಲಣ್ಣ, ಸಾವಿತ್ರಿ, ಸಬಿತಾ, ಶಿವಣ್ಣ, ಅಪ್ಪಣ್ಣ, ಅಶ್ವಿನ್, ಜೀತು, ದಿವ್ಯಾ, ರತ್ನ, 9 ಮಂದಿ ನಾಪತ್ತೆ ಆಗಿರೋದು. ಇನ್ನು ಈ ಪ್ರಕರಣದಲ್ಲಿ 4 ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಕೂಡ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಇವರು ಯಾವ ಭಾಗದಲ್ಲಿ ಇದ್ರು, ಯಾವಾಗ ಅಲ್ಲಿಗೆ ಹೋಗಿದ್ರು, ಒಟ್ಟು ಇವ್ರ ಜೊತೆಗೆ ಎಷ್ಟು ಜನ ಇದ್ರು, ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಇವರ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ, ಯಾಕಂದರೆ ಯಾರಿಗೂ ಫೋನು ಹೋಗ್ತಾ ಇಲ್ಲ, ನಾಟ್ ರೀಚಬಲ್ ಆಗಿದೆ ಫೋನ್. ಸೊ ಹೀಗಿರಬೇಕಾದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಇವ್ರ ಬಗ್ಗೆ ಯಾರ ಹತ್ರ ಮಾಹಿತಿ ಪಡ್ಕೋಬೇಕು, ಮಾಹಿತಿ ಹೇಳಬೇಕು, ಇದೆಲ್ಲವೂ ಕೂಡ ಬಹಳ ಗೊಂದಲಕ್ಕೆ ತಂದು ಇಡ್ತಾ ಇದೆ ಅವರ ಕುಟುಂಬಸ್ಥರನ್ನು. ಯಾಕಂದರೆ ಈ ಸಂದರ್ಭದಲ್ಲಿ, ಮಾನ್ಸೂನ್ ಸಂದರ್ಭದಲ್ಲಿ ವೈನಾಡು ಕೇರಳಕ್ಕೆ ಹೋಗುವವರ ಸಂಖ್ಯೆ ತುಸು ಹೆಚ್ಚೇ ಇರುತ್ತೆ. ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ, ಟ್ರಕ್ಕಿಂಗಿಗೆ ಅಂತ ಹೋಗಿರ್ತಾರೆ, ಹೋಮ್ಸ್ಟೇ ರೆಸಾರ್ಟ್ಗಳಲ್ಲಿ ಸ್ಟೇ ಆಗಿರ್ತಾರೆ. ಆದರೆ ಎಷ್ಟೋ ಹೋಮ್ಸ್ಟೇಗಳು ರೆಸಾರ್ಟ್ಗಳು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ನಾಪತ್ತೆ ಆಗಿದ್ದಾಗ. ಅಂದರೆ ಭೂಕುಸಿತದಿಂದ ನೆಲಸಮ ಆಗೋಗಿದೆ, ಜಲಸ್ಫೋಟದಿಂದ ಮುಳುಗಡೆ ಆಗೋಗಿದೆ. ಸೊ ಹೀಗಿರಬೇಕಾದ್ರೆ ಇವರು ರೆಸಾರ್ಟ್ನಲ್ಲಿದ್ದರೋ, ಹೋಮ್ಸ್ಟೇನಲ್ಲಿ ಇದ್ದರೋ, ಅಥವಾ ಈ ಪ್ರಕರಣದಿಂದ ಬೇರೆ ಕಡೆಗೆ ಹೋಗಬೇಕು ಅಂತ ಮೂವ್ ಏನಾದರೂ ಆಗಿದ್ದರೋ, ನಮ್ಮ ಮೊಬೈಲ್ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ವೋ, ಎಲ್ಲರೂ ಒಟ್ಟಿಗೆ ಇದ್ದಾರಾ, ಬೇರೆ ಬೇರೆ ಆಗಿದ್ದಾರಾ, ಯಾವುದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಚೂರಲ್ ಮಲೈನ್ ಎಸ್ಟೇಟ್ನ ಬಳಿ ಇವರು ನಾಪತ್ತೆ ಆಗಿ ಅಲ್ಲಿಗಾಗಲೇ ಅಲ್ಲಿನ ಪರಿಸ್ಥಿತಿ ತೀರ ರೀತಿಯಾಗಿ ಹದಗೆಟ್ಟು ಹೋಗಿದೆ. ಅತಿ ಹೆಚ್ಚು ಡ್ಯಾಮೇಜ್ ಆಗಿರುವುದು ಅಥವಾ ಅತಿ ಹೆಚ್ಚು ಹಾನಿ ಆಗಿರೋದು ಅದೇ ಭಾಗದಲ್ಲಿ. ಹಾಗಾಗಿ ಸಹಜವಾಗಿ ಆತಂಕ ಆಗ್ತಾ ಇದೆ ಅವರ ಕುಟುಂಬಸ್ಥರಿಗೆ. ಕೇರಳದ ದುರಂತದಲ್ಲಿ 4 ಕನ್ನಡಿಗರು ಸಾವನ್ನಪ್ಪಿದರೆ 9 ಮಂದಿ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಕರ್ನಾಟಕ ಸರ್ಕಾರ ಕೂಡ ಪ್ರಯತ್ನವನ್ನು ಪಡ್ತಾ ಇದೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ. ಆದರೆ ಸದ್ಯಕ್ಕೆ ಯಾವುದ್ರ ಬಗ್ಗೆನೂ ಮಾಹಿತಿ ಕೊಡುವಂಥ ವಿಚಾರದಲ್ಲಿ ಕೇರಳ ಸರ್ಕಾರ ಇಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ. ಎಷ್ಟು ಜನ ಈ ಭೂಮಿ ಒಳಗೆ ಸಿಲುಕಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಜನ ನೀರಿನಲ್ಲಿ ಕೊಚ್ಚೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಲೆಕ್ಕಗಳ ಪ್ರಕಾರ ಹೇಳ್ತಿದ್ದಾರೆ ಅಷ್ಟೇ, ನೀವು ಎಣಿಕೆ ಮಾಡಿರ್ತಾರಲ್ಲ, ಓ ಇಷ್ಟು ಸಾವಾಗಿದೆ, 151 ಬಾಡಿ ಸಿಕ್ಕಿದೆ, 151 ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೊಚ್ಚಿ ಹೋದ ಬಾಡಿ ಇದ್ಯಾವುದ್ರ ಬಗ್ಗೆಯೂ ಇಲ್ಲಿವರೆಗೂ ನಿಖರವಾದಂಥ ಮಾಹಿತಿ ಇಲ್ಲ. ಸೊ ಹಾಗಾಗಿ ಸಹಜವಾಗಿಯೇ ಆತಂಕ ಇದೀಗ ಸೃಷ್ಟಿಯಾಗ್ತಾ ಇದೆ. ಕನ್ನಡಿಗರು 9 ಮಂದಿ ಚೂರಲ್ ಮಲೈನ ಎಸ್ಟೇಟ್ ಕ್ವಾರ್ಟರ್ಸ್ನಲ್ಲಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಏನು, ಆ ಕ್ವಾರ್ಟರ್ಸ್ ಮುಚ್ಚೋಗಿದೆಯೋ, ಇದೆಯೋ, ಮುಳುಗಡೆ ಆಗಿದೆಯೋ,
ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಸದ್ಯದ ಮಟ್ಟಿಗೆ.